ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮದ್ದು ರೊಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾವು ಟ್ರೈನಲ್ಲಿ ಹೋಗುವಾಗ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂಥ ಮದ್ದು ರೊಡೆ ತುಂಬಾ ಟೇಸ್ಟಿಯಾಗಿರುತ್ತೆ, ಗರ್ಗರಿಯಾಗಿರುತ್ತೆ. ನಮ್ಮ ಕರ್ನಾಟಕದ ಒಂದು ಟ್ರೆಡಿಷನಲ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈ ಮದ್ದು ರೊಡೆನ ಯಾವ ರೀತಿ ಮಾಡೋದು ಅಂತ ಇವಾಗ ನೋಡ್ಕೊಂಬರೋಣ. ಮದ್ದು ರೊಡೆಗೆ ತುಂಬ ಟೇಸ್ಟ್ ಕೊಡುವಂಥದ್ದು ಈರುಳ್ಳಿ. ಈರುಳ್ಳಿ ಒಂದು ಮೀಡಿಯಮ್ ಸೈಜ್ 4 ಈರುಳ್ಳಿನ ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ, ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇವಾಗ ಸೇರಿಸ್ಕೊಂಡಿದ್ದೀನಿ. ಮಾಡಿರೋದನ್ನೆಲ್ಲ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡ್ಮೇಲೆ ಕೈಯಲ್ಲಿ ಸ್ವಲ್ಪ ಈ ಥರ ಕಲಸಿದಾಗ ಈರುಳ್ಳಿ ಬಿಡಿಬಿಡಿಯಾಗಿ ಆಗುತ್ತೆ. ಆವಾಗ ನಮಗೆ ಹಿಟ್ಟನ್ನು ಕಲಸ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ. ಈರುಳ್ಳಿನ ಈ ಥರ ಚೆನ್ನಾಗಿ ಬಿಡಿಬಿಡಿಯಾಗಿ ಬಿಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜನ ಹುರಿದು ತರತರಿಯಾಗಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬಿಳಿ ಎಳ್ಳು, ಬಿಳಿ ಎಳ್ಳನ್ನು ಎಷ್ಟಾಕಿದರೂ ಚೆನ್ನಾಗಿರುತ್ತೆ. ಒಂದು 4 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗಸಗಸೆ ಕಾಳು, ಗಸಗಸೆ ಕಾಳು ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಓಮ್ ಕಾಳನ್ನು ಈ ಥರ ಮಿದ್ದು ಹಾಕ್ಕೊಳ್ಳೋಣ, ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗೆ ಖಾರದ ಪೌಡರನ್ನು ಸೇರಿಸ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿನೂ ಸಹ ಸೇರಿಸಿರ್ತೀವಿ. ಖಾರ ಎಷ್ಟು ಬೇಕು ನೋಡಿಕೊಂಡು ಸ್ಪೈಸಿ ಖಾರದ ಪುಡಿನ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಹಾಕಿದ್ದೆಲ್ಲ ಆದಮೇಲೆ ಈರುಳ್ಳಿನ ಚೆನ್ನಾಗಿ ಕಲಸ್ಕೋಬೇಕು. ಈರುಳ್ಳಿಗೆ ಮಸಾಲೆ ಹಾಕಿರೋದೆಲ್ಲ ಚೆನ್ನಾಗಿ ಅಂಟ್ಕೊಳ್ಳೋ ಥರ ಈ ಥರ ಚೆನ್ನಾಗಿ ಕಲಸ್ಕೋಬೇಕು. ಚೆನ್ನಾಗಿ ಕಲಸ್ಕೊಂಡಿದ್ದಾದಮೇಲೆ ಇಲ್ಲಿ 2 ಬೌಲ್ನಷ್ಟು ಬಾಂಬೆ ರವೆನ ತೊಗೊಂಡಿದ್ದೀನಿ, ಅಂದರೆ ಉಪ್ಪಿಟ್ಟು ಮಾಡೋ ಅಂಥ ರವೆ. ಚಿರೋಟಿ ರವೆನ ಹಾಕೋಬಾರ್ದು. ಇವಾಗ 2 ಬೌಲಷ್ಟು ಬಾಂಬೆ ರವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಬೌಲ್ನಷ್ಟು ಮೈದಾ, ಹಾಗೆ 1/3 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1/5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ, ಹಾಗೆ ತುಪ್ಪ ಹಾಕೋದ್ರಿಂದ ಮದ್ದು ರೊಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇವಾಗ ಹಿಟ್ಟನ್ನು ಕಲಸ್ಕೋಬೇಕು. ತುಂಬ ಗಟ್ಟಿಗೆ ಕಲಸ್ಕೋಬಾರ್ದು, ಯಾಕಂದರೆ ರವೆನ ಹಾಕಿರೋದ್ರಿಂದ ಅದು ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಮೆತ್ತಗೆನೇ ಕಲಸ್ಕೋಬೇಕು. ಹಾಗೆ ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಹದದಲ್ಲಿ ಹಿಟ್ಟನ್ನು ಕಲಸ್ಕೋಬೇಕು. ತುಂಬ ತೆಳ್ಳಗೂ ಕಲಿಸ್ಬಾರ್ದು, ಹಾಗೆ ತುಂಬ ಗಟ್ಟಿನೂ ಕಲಿಸ್ಬಾರ್ದು. ನೋಡಿ, ಈ ಹದದಲ್ಲಿ ಹಿಟ್ಟು ಇದ್ದರೆ ಸಾಕಾಗುತ್ತೆ. ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಾವು ಒಂದೊಂದೇ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ. ನಮಗೆ ಮದ್ದು ರೊಡೆ ಯಾವ ಸೈಜಿಗೆ ಬೇಕು ಅಂತ ನೋಡಿಕೊಂಡು ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು ಆಯಿಲ್ ಪೇಪರನ್ನು ತೊಗೊಂಡಿದ್ದೀನಿ, ಬಟರ್ ಶೀಟ್ ಇದ್ದರೆ ಅದನ್ನು ಸಹ ತೊಗೋಬೋದು. ಒಂದೊಂದೇ ಉಂಡೆಗಳನ್ನು ತೊಗೊಂಡು ಈ ಥರ ನಮಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಮದ್ದು ರೊಡೆನ ತೊಟ್ಕೋಬೇಕಾಗುತ್ತೆ. ಸ್ವಲ್ಪ ಮದ್ದು ರೊಡೆ ದಪ್ಪನೇ ಇರಬೇಕು, ನಿಪ್ಪಟ್ಟು ಥರ ತೆಳ್ಳಗಿರಬಾರ್ದು. ಸೈಡ್ಸ್ ಎಲ್ಲ ಈ ಥರ ಚೆನ್ನಾಗಿ ಶೇಪ್ ಕೊಟ್ಕೋಬೇಕು. ರೌಂಡ್ ಶೇಪಲ್ಲಿದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮದ್ದು ರೊಡೆ. ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ತೊಟ್ಟುವಾಗ ಆಚೆ ಈಚೆ ಆಗುತ್ತೆ. ಆದರೆ ಚೆನ್ನಾಗಿ ಸ್ಮೂತಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡಾಗ ನೋಡಿ, ಎಣ್ಣೆಯಲ್ಲಿ ಕೈ ಎದ್ದೋವಂಥ ಅವಶ್ಯಕತೆನೇ ಇರೋದಿಲ್ಲ, ಎಷ್ಟು ಚೆನ್ನಾಗಿ ತೊಟ್ಕೋಬೋದು. ಒಂದೇ ಸಲ 1/4-5 ಮದ್ದು ರೊಡೆನ ತೊಟ್ಕೊಂಡು ಇಟ್ಕೊಂಡ್ರೆ ಒಂದೇ ಸಲ ನಮಗೆ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ. ಮದ್ದು ರೊಡೆನ ತೊಟ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಎಣ್ಣೆ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ಒಂದೊಂದೇ ಮದ್ದು ರೊಡೆಗಳನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮದ್ದು ರೊಡೆ ಮೇಲೆ ಬಂದಮೇಲೆ ಇನ್ನೊಂದು ಮದ್ದು ರೊಡೆನ ಹಾಕ್ಕೋಬೇಕು. ಒಂದೇ ಸಲ ಹಾಕ್ಕೊಂಬಿಟ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಉರಿನ ಮೀಡಿಯಮ್ ಆಗಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೋರಾಗಿ ಉರಿನ ಇಟ್ಕೊಂಡ್ರೆ ಒಂದೇ ಸಲ ಕಪ್ಪಾಗಿಬಿಡುತ್ತೆ, ಚೆನ್ನಾಗಿ ಬೆಂದಿರೋದಿಲ್ಲ. ಚೆನ್ನಾಗಿ ನಾವು ಮೀಡಿಯಂ ಉರಿಯಲ್ಲಿ ಫ್ರೈ ಮಾಡಿಕೊಂಡಾಗ ಒಂದು ವಾರ ಇಟ್ಟರೂ ಕೂಡ ಗರ್ಗರಿಯಾಗಿ ಮದ್ದು ರೊಡೆ ಹಾಗೆ ಇರುತ್ತೆ, ಇಲ್ಲ ಅಂದರೆ ಬೇಗನೆ ಮೆತ್ತಗಾಗ್ಬಿಡುತ್ತೆ. ಒಂದು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಿಧಾನಕ್ಕೆ ಒಂದೊಂದೇ ಮದ್ದು ರೊಡೆನ ತಿರುಗಿಸ್ಕೊಂಡು ಚೆನ್ನಾಗಿ ಎರಡು ಕಡೆ ಫ್ರೈ ಮಾಡ್ಕೋಬೇಕು.
ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ, ಆದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರಬೇಕು ಒಂದು ವಾರ ಗಂಟಲೆ ಅಂದರೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಬಬಲ್ಸ್ ಪೂರ್ತಿಯಾಗಿ ಕಡಿಮೆ ಆಗಿದೆ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಎತ್ತಿಟ್ಕೊಳ್ಳೋಣ. ಹಾಗೆ ಇನ್ನೊಂದು ಬ್ಯಾಚ್ಗೆ ನಾನು ಇಲ್ಲಿ ಮದ್ದು ರೊಡೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಮದ್ದು ರೊಡೆಗಳು ರೆಡಿ ಆಗಿದ್ದಾವೆ. ಮದ್ದು ರೊಡೆನ ಮನೆಯಲ್ಲೇ ಮಾಡಿಕೊಂಡು ನಾವು ಟ್ರಾವೆಲಿಂಗ್ ಮಾಡುವಾಗ ತೊಗೊಂಡು ಹೋಗ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸೂಪರಾಗಿ ಇವಾಗ ಮದ್ದು ರೊಡೆಗಳು ರೆಡಿ ಆಗಿದ್ದಾವೆ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.